ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ದಿಯಾ ಸಂದಿ. ಪ್ರೆಗ್ನೆನ್ಸಿ ಟಿಪ್ಸ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಬಂದುಬಿಟ್ಟು ಮಾರ್ನಿಂಗ್ ಸಿಕ್ನೆಸ್ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಟಾರ್ಟ್ ಮಾಡೋ ಮೊದಲು ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲೇ ಒಂದು ಬೆಲ್ ಐಕಾನ್ ಕಾಣಿಸುತ್ತೆ, ಆ ಬೆಲ್ ಐಕಾನ ಪ್ರೆಸ್ ಮಾಡಿ. ನೀವು ಬೆಲ್ ಐಕಾನ ಪ್ರೆಸ್ ಮಾಡೋದ್ರಿಂದ ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಸಹ ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ನನ್ನ ವೀಡಿಯೋಸನ್ನು ಇಷ್ಟಪಡೋರು ದಯವಿಟ್ಟು ಇವಾಗಲೇ ಒಂದು ಲೈಕನ್ನು ಪ್ರೆಸ್ ಮಾಡಿ. ನೀವು ಲೈಕನ್ನು ಕೊಟ್ಟಷ್ಟು ನಾನು ಹೆಚ್ಚು ಹೆಚ್ಚು ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತೀನಿ. ಇವತ್ತಿನ ವಿಷಯವನ್ನು ಸ್ಟಾರ್ಟ್ ಮಾಡೋಣ. ತುಂಬ ಜನ ಗರ್ಭಧಾರಣೆ ಆಗಿರುವಂತಹ ಮಹಿಳೆಯರಲ್ಲಿ ಕಷ್ಟಕರ ಸಿಚುವೇಷನ್ಸ್ಗಳಂದ್ರೇ ಮಾರ್ನಿಂಗ್ ಸಿಕ್ನೆಸ್. ಏನೇ ತಿಂದರೂ ಸಹ ಅವ್ರಿಗೆ ವಾಮಿಟ್ ಆಗ್ತಾ ಇರತ್ತೆ, ಬೆಳಿಗ್ಗೆ ಎದ್ದ ತಕ್ಷಣವೇ ವಾಕರಿಕೆ ಬಂದಾಗ ಆಗ್ತಾ ಇರತ್ತೆ, ವಾಮಿಟ್ ಆಗೇ ಬಿಡತ್ತೆ. ಇನ್ನು ಕೆಲವ್ರಿಗಂತೂ ಏನು ಫುಡ್ ತಗೊಂಡ್ರೂ ಸಹ ವಾಮಿಟ್ ಆಗ್ತಾ ಇರತ್ತೆ. ಅದಕ್ಕೋಸ್ಕರ ನಾನಿವತ್ತು ಈ ಮಾರ್ನಿಂಗ್ ಸಿಕ್ನೆಸ್ಗೆ ಹೇಗೆ ನಾವು ನಮ್ಮನ್ನು ಕಂಟ್ರೋಲ್ ಮಾಡ್ಬೋದು, ಅಂದರೆ ಮಾರ್ನಿಂಗ್ ಸಿಕ್ನೆಸ್ಸಿಂದ ಹೇಗೆ ನಾವು ರಿಲೀಫನ್ನು ತಗೊಳ್ಬೋದು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಈ ನೌಸಿಯಾ ಮತ್ತು ವಾಮಿಟಿಂಗ್ ಅನ್ನೋದು ಅರ್ಲಿ ಪ್ರೆಗ್ನೆನ್ಸಿ ಮತ್ತು ಪ್ರೆಗ್ನೆನ್ಸಿಯಲ್ಲಿ ವೆರಿ ಕಾಮನ್ ಆಗಿಬಿಟ್ಟಿದೆ. ಇದು ನಿಮಗೆ ನಿಮ್ಮ ಪ್ರೆಗ್ನೆನ್ಸಿ ಹಾರ್ಮೋನಿಂದ ಬರುತ್ತೆ. ಈ ವಾಂತಿ ವಾಕರಿಕೆ ನಾವು ಏನು ಮಾಡ್ಬೋದು ಅಂತ ಕೇಳಿದರೆ, ನಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೊಳ್ಳೋದ್ರಿಂದ, ಹಾಗೆ ನಮ್ಮ ಡಯೆಟನ್ನು ಚೇಂಜ್ ಮಾಡ್ಕೊಳ್ಳೋದ್ರಿಂದ ನಾವು ಮಾರ್ನಿಂಗ್ ಸಿಕ್ನೆಸ್ಸಿಂದ ರಿಲೀಫನ್ನು ಪಡ್ಕೋಬೋದಾಗಿದೆ. ನೀವು ಈ ಟೈಮಲ್ಲಿ ರೆಸ್ಟ್ ಮಾಡಬೇಕಾಗತ್ತೆ. ನೀವು ರೆಸ್ಟ್ ಮಾಡೋದ್ರಿಂದ ನಿಮ್ಮ ಟಯರ್ಡ್ನೆಸ್ ಕಡಿಮೆ ಆಗುತ್ತೆ, ನಿಮ್ಮ ಆಯಾಸ ಏನಾಗ್ತಾ ಇರತ್ತೆ ಅದು ಕಡಿಮೆ ಆಗುತ್ತೆ. ಅರ್ಲಿ ಪ್ರೆಗ್ನೆನ್ಸಿಲಂತೂ ತುಂಬ ಜನ ಹೇಳ್ತಾ ಇರ್ತಾರೆ, ಮಾರ್ನಿಂಗ್ ಸಿಕ್ನೆಸ್ ಇದೆ, ನನಗೆ ತುಂಬ ಟಯರ್ಡ್ ಆಗ್ತಾ ಇದ್ದೀನಿ, ತುಂಬ ಆಯಾಸ ಆಗ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ. ಇದಕ್ಕೆ ನೀವು ರೆಸ್ಟ್ ಮಾಡಬೇಕಾಗತ್ತೆ. ನೀವು ಎಷ್ಟು ರೆಸ್ಟ್ ಮಾಡ್ತೀರೋ ಆವಾಗ ನಿಮ್ಮ ಟಯರ್ಡ್ನೆಸ್ಸು ಕಡಿಮೆ ಆಗುತ್ತೆ. ಇನ್ನು ನಿಮ್ಮ ಟಯರ್ಡ್ನೆಸ್ಸನ್ನು ಕಡಿಮೆ ಮಾಡ್ಕೋಬೇಕು, ನಿಮ್ಮ ಆಯಾಸವನ್ನು ಕಡಿಮೆ ಮಾಡ್ಕೋಬೇಕು ಅಂತ ಹೇಳಿದರೆ, ನೀವು ಜಾಸ್ತಿ ಫುಡ್ಡನ್ನು ತಗೋಬೇಕಾಗತ್ತೆ, ಆಹಾರವನ್ನು ಜಾಸ್ತಿಯಾಗಿ ತಗೋಬೇಕಾಗತ್ತೆ. ಜಾಸ್ತಿಯಾಗಿ ತಗೊಳ್ಳೋದು ಅಂದರೆ ಒಂದೇ ಸಲ ಜಾಸ್ತಿ ಊಟ ತಿಂದುಬಿಡೋದು, ಜಾಸ್ತಿ ಫುಡ್ಡನ್ನು ತೆಗೆದುಕೊಳ್ಳೋದಲ್ಲ, ನೀವು ಲೈಟಾಗಿ ಅಂದರೆ ಸ್ವಲ್ಪ ಸ್ವಲ್ಪನೇ ತಗೊಳ್ತಾ ಇರಬೇಕು. ಒಂದೇ ಸಲ ಜಾಸ್ತಿ ಊಟ ಮಾಡಿದರೂ ಸಹ ವಾಮಿಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದರೆ, ನೀವು ಬೆಳಗ್ಗೆ ಎದ್ದೇಳ್ತೀರಲ್ಲ, ಮಲಗಿದವರು ಎದ್ದೇಳಬೇಕಾದ್ರೆ ಸ್ಲೋ ಆಗಿ ಎದ್ದೇಳಬೇಕಾಗತ್ತೆ. ಹಾಗೆ ಎದ್ದಾಗಿನಿಂದಲೇ ಚಿಕ್ಕ ಪುಟ್ಟ ಆಹಾರವನ್ನು ತಗೊಳ್ಳೋದನ್ನು ನೀವು ಸ್ಟಾರ್ಟ್ ಮಾಡಿದರೆ ಮಾರ್ನಿಂಗ್ ಸಿಕ್ನೆಸ್ ಆದಷ್ಟು ಕಡಿಮೆ ಆಗುತ್ತೆ. ನೀವು ಫ್ರೀಕ್ವೆಂಟಾಗಿ ಆಹಾರವನ್ನು ತಿಂತಾ ಇರಬೇಕಾಗತ್ತೆ, ಅಂದರೆ ಕಂಟಿನ್ಯೂಸ್ ಆಗಿ ತಿಂತಾನೇ ಇರಬೇಕಾಗತ್ತೆ. ಇನ್ನು ತುಂಬ ಸಿಹಿಯಾದ ಆಹಾರವನ್ನು ಮತ್ತು ತುಂಬ ಮಸಾಲೆಯುಕ್ತ ಖಾರದ ಆಹಾರವನ್ನು ನೀವು ಯಾವುದೇ ಕಾರಣಕ್ಕೂ ತಿನ್ನಲೇಬಾರ್ದು. ಬೆಳಗ್ಗಿಂದಲೇ ನೀವು ನೀರು ಕುಡಿತಾ ಇರಬೇಕಾಗತ್ತೆ. ಒಂದೇ ಸಲಕ್ಕೆ ಕಾಲು ಲೀಟ್ರು ಅರ್ಧ ಲೀಟ್ರು ನೀರನ್ನು ನೀವು ಕುಡಿಬಾರ್ದು, ಸ್ವಲ್ಪ ಸ್ವಲ್ಪನೇ ನೀರನ್ನು ಕುಡಿತಾ ಇರಬೇಕು. ಆದರೆ 3 ಲೀಟರ್ನ ನೀವು ಸಂಜೆ ಒಳಗೆ ಕಂಪ್ಲೀಟ್ ಮಾಡಲೇಬೇಕಾಗತ್ತೆ. ಇನ್ನು ನಿಮಗೆ ವಾಕರಿಕೆ ಬರ್ತಾ ಇದೆ, ವಾಕರಿಕೆ ಆಗ್ತಾ ಇದೆ, ವಾಮಿಟ್ ಬರ್ತಾ ಇದೆ ಅನ್ನೋ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಯಾವ ಫುಡ್ಡನ್ನು ನೀವು ಸ್ಮೆಲ್ ಮಾಡಬಾರ್ದು. ಹಾಗೆ ಆ ಟೈಮಲ್ಲಿ ನೀವು ಫುಡ್ಡನ್ನೇ ತೆಗೆದುಕೊಳ್ಬಾರ್ದು. ಅಷ್ಟೊತ್ತಿಗೆ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿದ್ಬಿಟ್ಟು ಆಮೇಲೆ ನೀವು ಫುಡ್ಡನ್ನು ತೆಗೆದುಕೊಳ್ಬೇಕಾಗತ್ತೆ. ಇನ್ನು ಮಾರ್ನಿಂಗ್ ಸಿಕ್ನೆಸ್ ಬಗ್ಗೆ ನೀವೊಂದು ತಿಳ್ಕೊಳ್ಳಬೇಕಾಗಿರೋ ವಿಷಯ ಏನಪ್ಪ ಅಂದರೆ, ಮಾರ್ನಿಂಗ್ ಸಿಕ್ನೆಸ್ ಬೆಳಗ್ಗಿನ ಕಾಯಿಲೆ ಅಂತ ಹೇಳಿದ ಕೂಡಲೇ ಅದು ಮಾರ್ನಿಂಗೇ ಬರಬೇಕು ಅಂತ ಏನೂ ಇಲ್ಲ. ನಿಮಗೆ ಡೇ ಟೈಮಲ್ಲಿ ಯಾವಾಗ ಬೇಕಾದ್ರೂ ಮಾರ್ನಿಂಗ್ ಸಿಕ್ನೆಸ್ ಆಗ್ಬೋದು, ಅಥವಾ ನೈಟ್ ಟೈಮಲ್ಲಿ ಸಹ ನಿಮಗೆ ಮಾರ್ನಿಂಗ್ ಸಿಕ್ನೆಸ್ ಬರ್ಬೋದು. ಹಾಗಾಗಿ ನೀವು ಇದನ್ನು ಫಸ್ಟ್ ತಿಳ್ಕೊಳ್ಬೇಕಾಗತ್ತೆ. ಹಾಗೆ ಇದು ಫಸ್ಟ್ ಟ್ರೈಮೆಸ್ಟರ್ನಲ್ಲಿ ತುಂಬ ಕಾಮನ್ ಆಗಿಬಿಟ್ಟಿದೆ, ಅಂದರೆ ಮೊದಲ 3 ತಿಂಗಳಲ್ಲಿ ನಿಮಗೆ ಇದು ತುಂಬ ಕಾಮನ್ ಆಗಿರುತ್ತೆ. ಇನ್ನು ಸೆಕೆಂಡ್ ಟ್ರೈಮೆಸ್ಟರಲ್ಲಿ ಸಹ ಇದು ಕಂಟಿನ್ಯೂಸ್ ಆಗಿ ಮುಂದುವರೆದಿದೆ. ನಿಮಗೇನೂ ಆಹಾರವನ್ನೇ ತೆಗೆದುಕೊಳ್ಳಿಕ್ಕಾಗ್ತಾ ಇಲ್ಲ, ಇನ್ ಕೇಸ್ ಫೀವರ್ ಇದೆ, ತುಂಬ ಹೊಟ್ಟೆ ಪೇಯ್ನ್ ಇದೆ, ಈ ಥರ ಎಲ್ಲ ಸಮಸ್ಯೆ ಆದಾಗ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಹಾಗೆ ಯಾವುದೇ ಕಾರಣಕ್ಕೂ ನೀವು ನನಗೆ ಮಾರ್ನಿಂಗ್ ಸಿಕ್ನೆಸ್ ಇದೆ, ವಾಕರಿಕೆ ಆಗ್ತಾ ಇದೆ, ವಾಂತಿ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಫುಡ್ಡನ್ನು ನಿಲ್ಲಿಸಬಾರ್ದು. ನೀವು ಫುಡ್ಡನ್ನು ತಗೊಳ್ಳಲೇಬೇಕಾಗತ್ತೆ. ಹಾಗೆ ಇದು ತೀರಾ ಕಾಮನ್ ಅನ್ನೋದನ್ನು ನೀವು ತಿಳ್ಕೋಬೇಕು. ಕೆಲವರಿಗೆ ವಾಮಿಟಿಂಗ್ ಇಲ್ಲದೇ ಇರ್ಬೋದು, ಇನ್ನು ಕೆಲವರಿಗೆ ವಾಮಿಟಿಂಗ್ ಇರ್ಬೋದು, ಇನ್ನು ಕೆಲವರಲ್ಲಿ ಜಾಸ್ತಿ ಇರ್ಬೋದು, ಇನ್ನು ಕೆಲವರಲ್ಲಿ ಕಡಿಮೆ ಇರ್ಬೋದು ಅಷ್ಟೇ. ಆದರೆ ಇದು ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿದರೆ ಪ್ರೆಗ್ನೆನ್ಸಿಯ ಒಂದು ಭಾಗವಾಗಿ ಇದೆ ಇದು, ಅಂದರೆ ಒಂದು ಪ್ರೆಗ್ನೆನ್ಸಿಯ ಒಂದು ಪಾರ್ಟ್ ಆಗಿಬಿಟ್ಟಿದೆ. ಒಂದು 70-90% ಆಗುವಷ್ಟು ಮಹಿಳೆಯರಲ್ಲಿ
ಬೆಳಗ್ಗಿನ ಸಿಕ್ನೆಸ್ ಇದ್ದೇ ಇರುತ್ತೆ, ಮಾರ್ನಿಂಗ್ ಸಿಕ್ನೆಸ್ ಇದ್ದೇ ಇರುತ್ತೆ. ಇಲ್ಲಿ ಎಲ್ರಿಗೂ ಸಹ ಟ್ರೀಟ್ಮೆಂಟ್ ಅವಶ್ಯಕತೆ ಇರೋದಿಲ್ಲ. ಯಾರಿಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ಅನ್ನೋದನ್ನು ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಯಾರಿಗೆ ಫೀವರ್ ಇರುತ್ತೋ, ಜ್ವರ ಬರುತ್ತೋ, ಹಾಗೆ ಹೊಟ್ಟೆ ನೋವು ಇರುತ್ತೋ, ಏನು ಫುಡ್ ತೊಗೊಂಡ್ರೂ ಸಹ ಅವ್ರಿಗೆ ವಾಮಿಟ್ ಆಗ್ತಾ ಇರುತ್ತೋ ಅವ್ರು ಮಾತ್ರ ಟ್ರೀಟ್ಮೆಂಟನ್ನು ತೊಗೋಬಹುದು. ಇಲ್ಲ ನಿಮಗೆ ಇಲ್ಲ ನನಗೆ ತುಂಬ ಕಷ್ಟ ಆಗ್ತಾ ಇದೆ, ಟ್ರೀಟ್ಮೆಂಟ್ ಬೇಕೇ ಅನ್ನೋರು ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಆಗ ಡಾಕ್ಟರ್ ನಿಮಗೆ ವಿಟಮಿನ್ B6 ಸಜೆಸ್ಟ್ ಮಾಡ್ತಾರೆ. ಆವಾಗ ನೀವು ವಿಟಮಿನ್ B6 ತೊಗೊಳ್ಬೋದಾಗಿದೆ. ಮಾರ್ನಿಂಗ್ ಸಿಕ್ನೆಸ್ ಅಂದರೆ ವಾಮಿಟ್ ಮತ್ತು ವಾಕರಿಕೆಗೆ ಮೇಯ್ನ್ ಆಗಿ ಬೇಕಾಗಿರೋದೇ ನಮ್ಮಲ್ಲಿ ವಿಟಮಿನ್ B6 ಇರುವಂಥದ್ದು. ಇವಾಗ ನಾನು ನಿಮಗೆ ಕೆಲವೊಂದು ಹೋಮ್ ರೆಮಿಡೀಸ್ಗಳನ್ನು ಮತ್ತು ನೀವು ಹೇಗೆ ಅದನ್ನು ಫಾಲೋ ಮಾಡಬೇಕು, ಹೇಗಿರಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನೀವು ಏನು ಮಾಡಬೇಕಂದ್ರೆ, ಬೆಳಿಗ್ಗೆ ಎದ್ದ ತಕ್ಷಣವೇ ಏನಾದರೂ ಸ್ವಲ್ಪ ಆಹಾರವನ್ನು ತೆಗೆದುಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಬೇಕು. ಅಂದರೆ ಬೆಡ್ಡಿಂದ ಎದ್ದ ತಕ್ಷಣವೇ ಏನಾದರೂ ಒಂದು ಆಹಾರವನ್ನು ನೀವು ಹೊಟ್ಟೆಗೆ ಹಾಕೋಬೇಕಾಗತ್ತೆ. ಹಾಗೆ ನೀವು ಏನು ಫುಡ್ಡನ್ನು ತೆಗೆದುಕೊಳ್ತೀರೋ ಆ ಫುಡ್ ಹೇಗಿರಬೇಕು ಅಂತ ಹೇಳಿದರೆ, ಅದರಲ್ಲಿ ಪ್ರೋಟೀನ್ ಇರಲೇಬೇಕಾಗತ್ತೆ. ಹಾಗೆ ನೀವು ಬೆಳಿಗ್ಗೆ ಕೆಫಿನ್ ಅಂದರೆ ಕಾಫಿ ಟೀ ಏನಾದರೂ ಕುಡಿತಾ ಇದ್ದರೆ ಅದನ್ನು ಸ್ವಲ್ಪ ಅಂದರೆ ಅವಾಯ್ಡ್ ಮಾಡಿ, ಇಲ್ಲ ನಿಮಗೆ ಫುಲ್ ಅವಾಯ್ಡ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದರೆ ಸ್ವಲ್ಪ ಆದರೂ ಕಡಿಮೆ ಮಾಡಿ, ಬೆಳಿಗ್ಗೆ ಒಂದು 100 mL ಜಾಸ್ತಿ ಅಂತೂ ಯಾವುದೇ ಕಾರಣಕ್ಕೂ ಕುಡಿಲೇಬೇಡಿ. ಇನ್ನು ವಿಟಮಿನ್ B6 ಇರುವಂಥ ಆಹಾರವನ್ನು ನೀವು ಜಾಸ್ತಿಯಾಗಿ ತೆಗೆದುಕೊಳ್ಬೇಕಾಗತ್ತೆ. ನಿಮ್ಮ ಹೆಚ್ಚಿನ ಪ್ರಾಮುಖ್ಯತೆ ವಿಟಮಿನ್ B6 ಇರುವಂಥ ಆಹಾರದ ಮೇಲೇ ಇರಬೇಕಾಗತ್ತೆ. ಇನ್ನು ನೀವು ಏನು ಮಾಡಬೇಕಂತ ಹೇಳಿದರೆ, ಏನೇ ಆಹಾರವನ್ನು ತಿಂದ ತಕ್ಷಣವೇ ಹೋಗಿ ಕೂತ್ಕೊಂಡು ಬಿಡಬಾರ್ದು. ಆದಷ್ಟು ನೀವು ನಿಮ್ಮ ಬಾಡಿಯನ್ನು ಸ್ಟ್ರೈಟಾಗಿ ಅಂದರೆ ನೆಟ್ಟಗೆ ಇರುವ ಹಾಗೆ ನೋಡ್ಕೋಬೇಕಾಗತ್ತೆ. ನಿಮ್ಮ ಹೊಟ್ಟೆಯನ್ನು ನೀವು ನೇರವಾಗಿ ಇರಿಸ್ಕೊಳ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಮಲಗೋದು ಅಥವಾ ತುಂಬ ಹೊತ್ತು ಕೂತ್ಕೊಂಡೇ ಇರೋದು ಈ ಥರವನ್ನು ನೀವು ಮಾಡಲೇಬಾರ್ದು. ಇನ್ನು ಹಣ್ಣುಗಳನ್ನು ನೀವು ಸ್ವಲ್ಪ ಸ್ವಲ್ಪನೇ ತಿಂತಾ ಇರಬೇಕಾಗತ್ತೆ. ನಟ್ಸ್ಗಳನ್ನು ಹಾಗೆ ಬೀಜಗಳನ್ನು ನೀವು ಜಾಸ್ತಿಯಾಗಿ ನಿಮ್ಮ ಪಕ್ಕದಲ್ಲೇ ಇಟ್ಕೊಂಡು ದಿನ ಇಡೀ ತಿಂತಾ ಇರಬೇಕಾಗತ್ತೆ. ಹಾಗೆ ನೀವು ಎಣ್ಣೆಯುಕ್ತ ಆಹಾರವನ್ನು ಆದಷ್ಟು ಕಡಿಮೆ ಮಾಡಬೇಕಾಗತ್ತೆ. ಹೆಚ್ಚು ನೀರನ್ನು ಕುಡಿತಾ ಇರಬೇಕಾಗತ್ತೆ. ಎಣ್ಣೆಯುಕ್ತ ಆಹಾರ ಅಂದರೆ ನೀವು ಆಯಿಲ್ ಫುಡ್ಡನ್ನು ತಿಂತಾ ಇದ್ದರೆ ಅದನ್ನು ನೀವು ಕಡಿಮೆ ಮಾಡ್ಕೋಬೇಕಾಗತ್ತೆ. ಇನ್ನು ನಿಮಗೆ ಬೆಳಿಗ್ಗೆ ಅಥವಾ ಸಂಜೆ ಯಾವುದೇ ಟೈಮಲ್ಲಿ ವಾಮಿಟಿಂಗ್ ಬರ್ತಾ ಇದೆ ಅಂತ ಅನಿಸಿದ್ರು ನೀವು ಆ ಟೈಮಲ್ಲಿ ಜಿಂಜರ್ ಶುಂಠಿಯನ್ನು ತಿನ್ಬೋದು. ಇಲ್ಲ ನೀವು ಡೈಲಿ ಶುಂಠಿ ಟೀಯನ್ನು ಸಹ ಕುಡಿಬೋದಾಗಿದೆ. ಇನ್ನು ಇನ್ನೊಂದು ಮನೆಮದ್ದು ಏನಪ್ಪ ಅಂತ ಹೇಳಿದರೆ, ಲೆಮನ್ ಇದೆಯಲ್ಲ ಆ ಲೆಮನನ್ನು ಸ್ಲೈಸ್ ಮಾಡ್ಕೊಂಡ್ಬಿಟ್ಟು ಅದನ್ನು ನೀವು ಸ್ಮೆಲ್ ಮಾಡ್ಬೋದು ಮತ್ತು ಅದನ್ನು ತಿನ್ಬೋದಾಗಿದೆ. ಹಾಗೆ ನಿಮಗೆ ಲೆಮನ್ ಬೆಸ್ಟ್ ಆಪ್ಷನ್ ಅಂತ ನಾನು ಹೇಳ್ತೀನಿ. ಹಾಗೆ ನೀವು ಪುದೀನವನ್ನು ಕುಡಿಬಹುದು, ಅಂದರೆ ಪುದೀನ ನೀರನ್ನು ಕುಡಿಬಹುದು. ಪುದೀನ ಎಲೆಗಳನ್ನು ಬಾಯಲ್ಲಿ ಹಾಕೊಂಡ್ಬಿಟ್ಟು ಆಗಿತಾ ಇದ್ದರೂ ಸಹ ನಿಮ್ಮ ವಾಮಿಟಿಂಗ್ ಮತ್ತು ನೌಸಿಯ ಕಡಿಮೆ ಆಗುತ್ತೆ. ಇನ್ನು ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ಉಸಿರಾಟವನ್ನು ನಿಯಂತ್ರಿಸೋದು. ಉಸಿರಾಟವನ್ನು ನಿಯಂತ್ರಿಸೋದು ಅಂದರೆ ಒಂದ್ಸಲ ಸೌಮ್ಯವಾಗಿ ಅಂದರೆ ಮೆಲ್ಲನೆ ಉಸಿರಾಟವನ್ನು ತೆಗೆದುಕೊಂಡು ಉಸಿರನ್ನು ಮೇಲಕ್ಕೆ ತೆಗೆದುಕೊಂಡು ಹಾಗೆ ಮೆಲ್ಲನೆ ಉಸಿರನ್ನು ಬಿಡೋದು. ಈ ಥರ ಮಾಡ್ತಾ ಇದ್ದರೂ ಸಹ ನಿಮ್ಮ ವಾಮಿಟ್ ಮತ್ತು ನೌಸಿಯಾಗೆ ಇದು ಒಂದು ಮನೆಮದ್ದಾಗಿ ಪರಿಣಮಿಸುತ್ತೆ. ಇನ್ನು ಹುಳಿಯಾಗಿರುವಂತಹ ಕ್ಯಾಂಡಿಯನ್ನು ತಿಂತಾ ಇರೋದು ಅಥವಾ ಹುಳಿಯಾಗಿರುವ ಏನಾದರೂ ಆಹಾರವನ್ನು ತಿಂತಾ ಇರೋದು ಸಹ ಒಳ್ಳೆಯದಾಗಿದೆ. ಇನ್ನು ಪೆನಲ್ ಸೀಡ್ಸ್, ದಾಲ್ಚಿನ್ನಿ, ಜೀರಿಗೆ ಇವುಗಳನ್ನು ಸಹ ನೀವು ಸೇವಿಸಬಹುದಾಗಿದೆ. ನಿಮಗೆ ಯಾವಾಗ ವಾಮಿಟ್ ಬರ್ತಾ ಇದೆ ಅನಿಸುತ್ತೆ ಅಥವಾ ನೌಸಿಯ ವಾಕರಿಕೆ ಆಗ್ತಾ ಇದೆ ಅಂತ ಅನಿಸುತ್ತೆ ಆ ಟೈಮಲ್ಲಿ ನೀವು ಜೀರಿಗೆಯನ್ನು ಸಹ ಬಾಯಲ್ಲಿ ಹಾಕೋಬಿಟ್ಟು ಅಗಿಬಹುದು. ಇನ್ನು ಸ್ವಲ್ಪ ರೆಸ್ಟ್ ಮಾಡಬೇಕಾಗತ್ತೆ ನೀವು. ಹಾಗೆ ಇನ್ನು ಯಾವುದೇ ಕಾರಣಕ್ಕೂ ಗಟ್ಟಿಯಾದ ಆಹಾರ ಪದಾರ್ಥವನ್ನು ಸೇವನೆ ಮಾಡುವುದರ ಬದಲಿಗೆ ದ್ರವ ರೂಪವಾಗಿರುವ ಆಹಾರವನ್ನು ನೀವು ಸೇವನೆ ಮಾಡಬೇಕಾಗತ್ತೆ. ಅಂದರೆ ಗಟ್ಟಿ ಆಹಾರದ ಬದಲಿಗೆ ನೀರಾಗಿರುವಂಥ ಅಂದರೆ ಜ್ಯೂಸ್ಗಳನ್ನ ಸೇವನೆ ಮಾಡೋದು. ಜ್ಯೂಸ್ ಅಂತ ಹೇಳಿದೆ ನಾನು, ಹೋಮ್ ಮೇಡ್ ಜ್ಯೂಸ್ಗಳ ಬಗ್ಗೆ ಹೇಳ್ತಾ ಇದ್ದೀನಿ, ಸಾಫ್ಟ್ ಡ್ರಿಂಕ್ಸ್ ಬಗ್ಗೆ ನಾನು ಹೇಳ್ತಾ ಇಲ್ಲ. ಇನ್ನು ಆಹಾರ ಪದಾರ್ಥಗಳು ಅಷ್ಟೇ, ನೀವು ಊಟ ತಿನ್ನಬೇಕಾದ್ರೆ ಆಹಾರವನ್ನು ಅನ್ನವನ್ನು ಸ್ಮೂತಾಗಿ ಮಾಡಿಕೊಳ್ಳೋದು, ಈ ಥರ ನಯವಾಗಿರುವ ಆಹಾರವನ್ನು ತಿನ್ನೋದು ಸಹ ಒಳ್ಳೆಯದಾಗಿದೆ. ಇನ್ನು ಯಾವುದೇ ಕಾರಣಕ್ಕೂ ನೀವು ದೊಡ್ಡ ಊಟವನ್ನು ಮಾಡಬಾರ್ದು. ದೊಡ್ಡ ಊಟ ಅಂತ ಹೇಳಿದರೆ ಜಾಸ್ತಿ
ಅಂದರೆ ಒಂದೇ ಸಲಕ್ಕೆ ಪೂರ್ತಿ ಅನ್ನವನ್ನು ತಿಂದುಬಿಡೋದು, ಪೂರ್ತಿ ಆಹಾರವನ್ನು ತಿನ್ನೋದು ಈ ಥರವನ್ನು ಮಾಡಬಾರ್ದು. ಸ್ವಲ್ಪ ಸ್ವಲ್ಪನೇ ತಿಂತಾ ಇರಬೇಕು, ಟೈಮ್ ಟು ಟೈಮ್, ಅಂದರೆ ಸ್ವಲ್ಪ ಒಂದು ಅರ್ಧ ಗಂಟೆ, ಹಾಫ್, ಒಂದು ಮುಕ್ಕಾಲು ಗಂಟೆ ಟೈಮ್ ಕೊಟ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಆಹಾರವನ್ನು ಸೇವನೆ ಮಾಡ್ತಾ ಇರಬೇಕಾಗತ್ತೆ. ಇನ್ನು ಮೇಯ್ನ್ ಆಗಿ ನೀವು ತಿಳ್ಕೋಬೇಕು ಆದದ್ದು, ಊಟ ಆದ ತಕ್ಷಣ ಯಾವುದೇ ಕಾರಣಕ್ಕೂ ಕುಳಿತುಕೊಳ್ಬೇಡಿ, ನೇರವಾಗಿರಿ, ಹಾಗೆ ಮಲಗಬೇಡಿ ಅನ್ನೋದನ್ನ ನೀವು ತಿಳ್ಕೋಬೇಕಾಗತ್ತೆ. ಊಟ ತಿನ್ನುವಾಗ ನೀರನ್ನು ಕುಡಿತಾ ಇರೋದು ಸಹ ತಪ್ಪು. ಊಟ ತಿನ್ನುವಾಗ ನೀರನ್ನು ಕುಡಿಬಾರ್ದು, ಊಟ ಆದ ನಂತರವೇ ನೀವು ನೀರನ್ನು ಕುಡಿಬೇಕಾಗತ್ತೆ. ಇನ್ನು ಬಲವಾದ ವಾಸನೆಯಿಂದ ನೀವು ದೂರ ಇರಬೇಕಾಗತ್ತೆ. ಐರನ್ ಪೂರಕಗಳನ್ನು ನೀವು ತೆಗೆದುಕೊಳ್ತಾ ಇದ್ದರೆ ಅದನ್ನು ಆ ಸ್ವಲ್ಪ ದಿನದ ಮಟ್ಟಿಗೆ ನಿಲ್ಲಿಸಬೇಕಾಗತ್ತೆ. ಇನ್ನು ಲೈಟಾಗಿ ವ್ಯಾಯಾಮವನ್ನು ಮಾಡ್ತಾ ಇರಿ, ಆ್ಯಕ್ಟಿವ್ ಆಗಿರಿ. ಲೈಟಾಗಿ ವ್ಯಾಯಾಮ ಜೊತೆಗೆ ನೀವು ವಾಕ್ ಮಾಡ್ಬೋದು. ವಾಕನ್ನು ಸಹ ಅಂದರೆ ನಿಮಗೆ ಲೈಟಾಗಿ ಅಂದರೆ ಸೌಮ್ಯವಾದ ನಡಿಗೆ ಸಹ ನಿಮಗೆ ಒಳ್ಳೆಯದಾಗಿದೆ. ಇನ್ನು ನೀವು ಫ್ರೆಶ್ ಗಾಳಿಯನ್ನು ಉಸಿರಾಡಬೇಕಾಗತ್ತೆ. ಬೆಳಗ್ಗೆ ಸ್ವಲ್ಪ ವಾಕ್ ಮಾಡಲಿಕ್ಕೆ ಹೊರಗಡೆ ಹೋದರೆ ಅಲ್ಲಿ ನಿಮಗೆ ಫ್ರೆಶ್ ಗಾಳಿ ಸಿಗತ್ತೆ, ಹಾಗೆ ಸಂಜೆ ಸಹ ನೀವು ಹೊರಗಡೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಅಲ್ಲಿ ಸಹ ನಿಮಗೆ ಫ್ರೆಶ್ ಏರ್ ಸಿಗತ್ತೆ. ಇನ್ನು ವಾಮಿಟ್ ಆದ ನಂತರ ಬಾಯಿಗೆ ನೀವು ನೀರನ್ನು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಇಟ್ಕೊಳ್ಬೇಕಾಗತ್ತೆ. ಅದಾದ ನಂತರ ಅಂದರೆ ಸ್ವಲ್ಪ ಹೊತ್ತು ಇಟ್ಕೊಂಡು ಆದ ನಂತರ ನೀವು ಬಾಯಿ ಮುಕ್ಕಳಿಸ್ಬೋದಾಗಿದೆ. ಇನ್ನು ಯಾವುದೇ ಕಾರಣಕ್ಕೂ ಕರಿದ ಆಹಾರವನ್ನು, ಸ್ವೀಟ್ ಫುಡ್ಡನ್ನು, ಹಾಗೆ ಜಂಕ್ ಫುಡ್ಡನ್ನು ನೀವು ಸೇವಿಸಬಾರ್ದು. ಆದಷ್ಟು ನೀವು ಇದನ್ನು ಅವಾಯ್ಡ್ ಮಾಡಲೇಬೇಕಾಗತ್ತೆ. ಇನ್ನು ನೀವು ಯಾವುದೇ ಕಾರಣಕ್ಕೂ ಬಿಸಿ ಆಹಾರ ಮತ್ತು ಕೋಲ್ಡ್ ಆಹಾರವನ್ನು ಮಿಕ್ಸ್ ಮಾಡಿ ತಿನ್ನಬಾರ್ದು. ಜಾಸ್ತಿ ವಾಮಿಟಿಂಗ್ ಇದ್ದರೆ ನೀವು ಕಲ್ಲಂಗಡಿ ಹಣ್ಣಿನ ಜೊತೆ ಅಥವಾ ನಿಂಬೆ ಜೊತೆ, ಅಂದರೆ ನಿಂಬೆ ಅಂದರೆ ಲೆಮನ್ ಜೊತೆ ಐಸನ್ನು ಹಾಕಿ ಕುಡಿಬಹುದಾಗಿದೆ ಅಥವಾ ತಿನ್ಬೋದಾಗಿದೆ. ಕಲ್ಲಂಗಡಿ ಜೊತೆ ಐಸನ್ನು ಹಾಕ್ಬೋದು, ಹಾಗೆ ನಿಂಬೆ ಹಣ್ಣಿನ ಜೊತೆ ಐಸನ್ನು ಹಾಕ್ಬೋದು. ಇನ್ನು ನೆಕ್ಸ್ಟು ನೀವು ಏನು ಮಾಡ್ಬೋದು, ಹಣ್ಣುಗಳಲ್ಲಿ ಯಾವ ಯಾವ ಹಣ್ಣುಗಳನ್ನ ತಿನ್ಬೋದು ಅಂತ ಹೇಳಿದರೆ, ಪಿಯರ್ಸ್ ಹಣ್ಣನ್ನು ತಿನ್ಬೋದು, ಹಾಗೆ ಬನಾನ, ಬಾಳೆಹಣ್ಣನ್ನು ಮತ್ತು ಸಿಟ್ರಸ್ ಇರುವಂತಹ ಹಣ್ಣುಗಳನ್ನು ತಿನ್ಬೋದು. ಸಿಟ್ರಸ್ ಫ್ರೂಟ್ ಅಂತ ಹೇಳಿದರೆ ಆರೆಂಜ್, ಲಿಂಬು ಈ ಥರದ್ದೆಲ್ಲ ಸಿಟ್ರಸ್ ಫ್ರೂಟಲ್ಲಿ ಬರುತ್ತೆ. ಇನ್ನು ನೆಕ್ಸ್ಟ್ ನೀವು ಏನು ಮಾಡ್ಬೋದು ಅಂತ ಹೇಳಿದರೆ, ನಿಮ್ಮ ಮಣಿಕಟ್ಟಿನ ಮಧ್ಯಭಾಗದಲ್ಲಿರುವ ನರಗಳ ಮೇಲೆ ಒತ್ತಡ ಹಾಕುವಂತಹ ಕಡಗಗಳನ್ನು ಧರಿಸ್ಬೋದು ಅಥವಾ ಬ್ಯಾಂಡ್ಗಳನ್ನು ನೀವು ಧರಿಸ್ಬೋದಾಗಿದೆ. ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಂತಹ ಮಾರ್ನಿಂಗ್ ಸಿಕ್ನೆಸ್ಗೆ ಹೇಗೆ ರಿಲೀಫನ್ನು ಪಡ್ಕೋಬಹುದು, ಹಾಗೆ ಯಾವ ಯಾವ ಮನೆ ಮದ್ದುಗಳಿವೆ ಅನ್ನೋದನ್ನು ತಿಳಿಸ್ಕೊಟ್ಟಿರೋ ವಿಷಯ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲೇ ಒಂದು ಬೆಲ್ ಐಕಾನ್ ಕಾಣಿಸುತ್ತೆ, ಆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇಷ್ಟೊತ್ತು ನನ್ನ ವಿಡಿಯೋವನ್ನು ನೋಡೋದಕ್ಕಾಗಿ ಧನ್ಯವಾದಗಳು. ಹ್ಯಾಪಿ ಪ್ರೆಗ್ನೆನ್ಸಿ, ಖುಷಿಯಾಗಿರಿ, ಖುಷಿಯಿಂದ ಖುಷಿಯನ್ನು ಹಂಚಿ, ಎಲ್ಲರಿಗೂ ಸಹ ಒಳ್ಳೆಯದಾಗಲಿ.